ಸಾಗರ್, ಆ ಹುಡುಗಿನ ನೀನ್ ಅಷ್ಟೊಂದ್ ಸತಾಯಿಸಬಾರ್ದಾಗಿತ್ತು ಕಣ. ಏನಮ್ಮ ನೀನು, ಪಾಪ ಪ್ರಿಯಾಂಕಾ 20 ವರ್ಷಗಳಿಂದ ನಂಗೋಸ್ಕರ ಕಾಯ್ತಾ ಇದ್ದಾಳೆ. ಇವಳಿಗ್ ಮೋಸ ಮಾಡಿ ಅವಳನ್ ಲವ್ ಮಾಡೋದಕ್ಕೆ ಹೇಗಮ್ಮ ಮನ್ಸ್ ಬರುತ್ತೆ? ಅವಳ ನನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಮೆಂಟಲ್ ಡಿಪ್ರೆಷನ್ ಹೋಗಿರ್ಲಿಲ್ಲ ಅಂತಿದ್ರೆ ನಾನು ಅವಳನ್ನ ಲವ್ವೇ ಮಾಡ್ತಿರ್ಲಿಲ್ಲ. ಪಾಪ, ಅನ್ಯಾಯವಾಗಿ ನನ್ನಿಂದ ಒಂದು ಸುಂದರವಾದ ಹುಡುಗಿ ಹುಚ್ಚಿ ಆಗ್ತಾಳೆ ಅಂತ ಒಪ್ಕೊಂಡ್ಬಿಟ್ಟೆ. ತಪ್ಪ? ಅಯ್ಯೋ ನನ್ ರಾಜ, ಖಂಡಿತ ತಪ್ಪಿಲ್ಲ ಕಣೋ. ನಿನ್ ಒಳ್ಳೆ ಮನ್ಸ್ನ ಅರ್ಥ ಮಾಡ್ಕೊಳ್ದೆ ನಿನ್ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ನಲ್ಲೋ, ಸಾರಿಪ್ಪ. ಇರ್ಲಿ ಬಿಡಿ ಅತ್ತೆ, ನನ್ನ ಈಗಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟೇ ಖುಷಿ. ಬರ್ಲಾ? ಹ್ಮ್. ಹೇ, ಹೆಂಗೆ ನಮ್ಮ ಹುಡುಗಿ? ಅವರೆಲ್ಲ ಅಷ್ಟೊಂದ್ ಹೊಗಳ್ತಿದ್ರು, ನೀನೇನು ಹೇಳಲೇ ಇಲ್ಲ. ನಿನಗಿಂತ ಸೂಪರ್ ಆಗಿದಾಳಲ್ಲ. ಯಾಕೋ ಇಷ್ಟು ದಿನ ನಿನ್ ಲವ್ ವಿಷಯ ನನ್ನ ಹತ್ರ ಹೇಳೇ ಇಲ್ಲ. ನಿನಗೆ ಯಾಕೆ ಹೇಳ್ಬೇಕು? ಹೇಗಿದ್ರು ನಮ್ಮಿಬ್ರಿಗೂ ಇಷ್ಟ ಅಲ್ವಲ್ಲ. ನಾನ್ ಯಾರನ್ನ ಲವ್ ಮಾಡಿದ್ರೆ ನಿನಗೆ ಏನು? ಅದು ಸರಿ ಅನ್ನು, ನನಗೇನು? ಸದ್ಯ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ ಅಲ್ವಾ, ಅಷ್ಟು ಸಾಕು. ನಿನಗೂ ನಿನ್ ಸೂಪರ್ ಆಗಿರೋ ಹುಡುಗಿಗೂ ಆಲ್ ದ ಬೆಸ್ಟ್. ಗುಡ್ ಗುಡ್.